ಲಕ್ಷ್ಮೀ ನಗರಿ ರಾಮನಗರ ಜಿಲ್ಲೆಯಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಅದರಂತೆ ಜೆಡಿಎಸ್ ಅನ್ನ ಈ ಬಾರಿ ಮಣಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಸಾಕಷ್ಟು ಕಸರತ್ತನ್ನು ನಡೆಸಿದೆ. ಬನ್ನಿ ಈ ಸಂಬಂಧ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಯುವ ನಾಯಕ ಹಾಗೂ ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಮಾತನಾಡ್ತೀನಿ. ಸರ್, ರಾಮನಗರದಲ್ಲಿ ಬಾರಿ ಜೆಡಿಎಸ್ ಅನ್ನ ಅಣಿಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾವೆ. ಮುಂದುವರೆದ ಭಾಗವಾಗಿ ಇದೇ 30ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ರಾಮನಗರ ಜಿಲ್ಲೆಯಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬಿಜೆಪಿ ಪಕ್ಷಕ್ಕಾಗಲಿ ಹೊಸದಲ್ಲ. 2019 ಲೋಕಸಭಾ ಚುನಾವಣೆಯಲ್ಲಿ ಶುರುವಾದಂಥ ಸಂಬಂಧ ಇವತ್ತವರೆಗೂ ಭಾಳ ಶಕ್ತಿಯುತವಾಗಿ ಬೆಳಕೊಂಡು ಬಂದಿದೆ ಅವ್ರ ಸಂಬಂಧ. ಇದು ಬಹುಶಃ ರಾಮನಗರದಲ್ಲೂ ಕೂಡ ಯಾವ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದಾದರು, ಅದೇ ರೀತಿ ಈ ಬಾರಿನೂ ಕೂಡ ಪಾಪ ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಹೇಳ್ಕೊಂಬಂದಿದ್ದೀನಿ, ಕಳೆದ 29 ವರ್ಷದಿಂದ ಏನು ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದಲ್ಲಿ ಕುಮಾರಣ್ಣನ ಕಾಲ್ಗಡದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಆತ್ಮೀಯತೆ, ಒಂದು ಸಂಬಂಧ ಬೆಳೆದಿರತಕ್ಕಂಥದ್ದು ಕ್ಷೇತ್ರದ ಜನದ ಜೊತೆಗೆ, ಜಿಲ್ಲೆಯ ಜನದ ಜೊತೆಗೆ ಆ ಒಂದು ಸಂಪರ್ಕ. ಬಹುಶಃ ಒಬ್ಬ ಯುವಕನಿಗೆ ಇವತ್ತು ನಾನು ನಂದಾದಂಥ ಒಂದು ಚಿಂತನೆ, ನಂದಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಬಂದಿದ್ದೇನೆ. ನಮ್ಮ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಆಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಕನಸು. ಈ ಕನಸಿಗೆ ಜನ ಕೈ ಜೋಡಿಸಿ ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬ್ಕೊಂಡಿದ್ದೇನೆ. ಕೇಂದ್ರ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗನೇ ಟಾರ್ಗೆಟ್ ಮಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ಮೈಸೂರು, ಮಂಡ್ಯ, ಈಗ ರಾಮನಗರ. ಈಗ ಬಿಜೆಪಿ ನಾಯಕರುಗಳು ಮೈಸೂರು ಭಾಗ ಟಾರ್ಗೆಟ್ ಮಾಡಿದ್ರು, ಉತ್ತರ ಕರ್ನಾಟಕ ಟಾರ್ಗೆಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಸೂಕ್ತವಾದಂಥ ಅಭ್ಯರ್ಥಿ ಅಲ್ಲ, ಅದು ಬಿಜೆಪಿಯವ್ರಿಗೆ ಕೇಳ್ಕೊಳ್ಬೇಕಾಗ್ತದೆ. ಅವರು ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಈ ರೀತಿ ಇಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು ಮಾಡ್ತಾ ಇದ್ದಾರೆ, ಸಂತೋಷ. ಇದ್ರ ಬಗ್ಗೆ ನಾವೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಕಾರಣ, ನಾವು ದುಡಿದಿದ್ದೇವೆ, ಸೇವೆ ಮಾಡಿದ್ದೇವೆ, ಜನ ನಮ್ಮನ್ನು ಗುರುತಿಸ್ತಾರೆ. ಈ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಕನ್ನಡಿಗರು ಸ್ವಾಭಿಮಾನದಿಂದ ಈ ಸಲ ನಮ್ಮ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೀನಿ. ಸರ್, ಈಗ ಜೆಡಿಎಸ್ನ ಭದ್ರಕೋಟೆ, ಸಕ್ಕರೆ ನಾಡು, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡಾಯ ಇದ್ದಿದ್ದಾರೆ. ಪಕ್ಷೇತರವಾಗಿ ವಿಜಯಾನಂದ ಅಥವಾ ಶ್ರೀನಿವಾಸ ಅವರ ಹಳ್ಳಿಯ ಯೋಗೀಶ್ ಅವರನ್ನ ಕಣಕ್ಕಿಳಿಸ್ಬೇಕು ಅಂತ, ಆ ಭಿನ್ನ ಮತನ ಯಾವ ರೀತಿ ಶಮನ ಮಾಡ್ತೀರಾ ಸರ್? ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರು, ರಾಜ್ಯಾಧ್ಯಕ್ಷರು ಮಾನ್ಯ ಕುಮಾರಣ್ಣ ಅವರು, ಅಲ್ಲಿ ಇರತಕ್ಕಂಥ ನಮ್ಮ ಪುಟ್ಟರಾಜಣ್ಣ ಅವರು ಕೂಡ ಎಲ್ಲ ಒಳಪಟ್ಟಂತೆ, ಇವರೆಲ್ಲ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು, ನಮ್ಮ ಶಾಸಕರೇನಿದ್ದಾರೆ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಇತ್ತೀಚಿನ ದಿನಗಳಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. ನನ್ನ ಹೆಸರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಎಳಿತಕ್ಕಂಥದ್ದು ಬಹುಶಃ ನನಗೆ ಎಲ್ಲೋ ಒಂದು ಕಡೆ ನೋವಾಯಿತು. ಏಕೆಂದರೆ ಕಾರಣ, ನಾನು ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷನಿದ್ದೇನೆ. ನನಗೆ ಸಂಘಟನೆ ವಿಚಾರವಾಗಿ ಮಾತ್ರ ನಾನು ಯಾವತ್ತೂ ಒತ್ತು ಕೊಟ್ಟಿದ್ದೇನೆ ಹೊರತುಪಡಿಸಿ ಒಬ್ಬರಿಗೆ ಟಿಕೆಟ್ ಕೊಡಿ, ಒಬ್ಬರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ರ ಬಗ್ಗೆ ಯಾವತ್ತೂ ಕೂಡ ನಾನು ಚರ್ಚೆ ಮಾಡಿಲ್ಲ, ಮಾಡೋದೂ ಇಲ್ಲ. ಇದು ಪಕ್ಷದ ತೀರ್ಮಾನ. ಬಹುಶಃ ಇವತ್ತು ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ, ಈ ತೀರ್ಮಾನಕ್ಕೆ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಭದ್ರಾಗಿ ಇವತ್ತು ಕೆಲಸ ಮಾಡಿ ಇವತ್ತೇನು ರಾಮಚಂದ್ರ ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಟಿಕೆಟು, ಇವತ್ತು ಪಕ್ಷದ ಒಂದು ಮುಖ ನೋಡ್ಕೊಂಡು ಕುಮಾರಣ್ಣನ ಹೆಸರಲ್ಲಿ, ದೇವೇಗೌಡರ ಸಾಹೇಬರ ಹೆಸರಲ್ಲಿ ಇವತ್ತು ಜನ ಮತ ನೀಡ್ತಾರೆ ನಮಗೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಇದೆ. ಇವತ್ತು ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ನಿಮ್ಮನ್ನು ಭೇಟಿಯಾಗಿದ್ರು, ಏನು ಭರವಸೆ ಕೊಟ್ಟಿದ್ದೀರಾ ಸರ್? ಯಾಕಂತ ಹೇಳಿದ್ರೆ ಅಲ್ಲಿ ತುಂಬಾ ಗೊಂದಲ ಇವತ್ತು ಕೂಡ ಉಂಟಾಗಿದೆ, ಇವತ್ತು ಕೂಡ ಹೇಳಿದ್ದಾರೆ ನಮ್ಮ ಪಕ್ಷೇತರವಾಗಿ ನಿಲ್ತೀವಿ ಅಂತ. ಸರ್, ಈಗ ಆಲ್ರೆಡಿ ಒಂದು ಅಧಿಕೃತವಾಗಿ ರಾಮಚಂದ್ರಣ್ಣ ಅವರಿಗೆ ಕ್ಲಿಯರ್ ಮಾಡಿದ್ದಾರೆ ಪಕ್ಷ, ಹಾಗಾಗಿ ನಮಗೆ ಸಮಯಾವಕಾಶನೂ ಕಮ್ಮಿ ಇಲ್ಲ. ಹಾಗಾಗಿ ರಾಮಚಂದ್ರ ಅವರು ಈಗ ತಾನೇ ಕುಮಾರಣ್ಣನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು, ಬಹುಶಃ ಕೆಲವೊಂದಷ್ಟು ಹಿರಿಯ ಮುಖಂಡರುಗಳನ್ನು ಭೇಟಿ ಮಾಡಿಸಿದ್ದಾರೆ. ಹಾಗಾಗಿ ಇವತ್ತು ಪಕ್ಷವನ್ನು ಅಲ್ಲಿ ಕೈ ಬಲಪಡಿಸ್ತಕ್ಕಂಥದ್ದಕ್ಕೆ, ಮತ್ತೊಮ್ಮೆ ಜನತಾದಳ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ದುಡಿತೇವೆ. ಕೊನೆಯದಾಗಿ ಸರ್, ಶೀಘ್ರದಲ್ಲಿ ಅಧಿಕೃತವಾಗಿ ಜೆಡಿಎಸ್ನ ಪ್ರಣಾಳಿಕೆ ಹೊರಬರ್ತದೆ ಅಂತ ಹೇಳಲಾಗ್ತದೆ. ಈ ಬಾರಿ ಯುವಕರಿಗೆ ಏನು ಭರವಸೆ ಕೊಡೋದಕ್ಕೆ ಏನು ಸಜೆಸ್ಟ್ ಮಾಡಿದ್ರಿ ಸರ್? ಎಸ್ ಯುವ ಘಟಕದ ಅಧ್ಯಕ್ಷರಾಗಿ ಪ್ರಣಾಳಿಕೆ ಬರುತ್ತೆ ಅಂದ್ರಲ್ಲ, ಕಾದು ನೋಡಿ, ಅದರಲ್ಲೇ ಮೆನ್ಷನ್ ಮಾಡಿಸಿದ್ದೀನಲ್ಲ. ಥ್ಯಾಂಕ್ ಯು. ಸೊ ಇದಿಷ್ಟು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಎಬ್ಬಾಕಾ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ.